ಹೇ ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಕೆಂಡಲ್ಲಿ ನಾವು ಹೊರಟಿರೋದು ಚಿಕ್ಕಬಳ್ಳಾಪುರ ಹತ್ರ ಇರೋ ಗುಡಿಬಂಡೆ ಫೋರ್ಟ್ಗೆ. ಬೆಂಗಳೂರಿಂದ ಗುಡಿಬಂಡೆಗೆ ಒಂದು 150 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ರೋಡ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಆರಾಮಾಗಿ 1 hour ಇಲ್ಲ 1.5 hours ಈ ಪ್ಲೇಸ್ಗೆ ರೀಚ್ ಆಗ್ಬೋದು. ಉಮೇಶ್ ಡ್ರೈವಿಂಗಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಅಷ್ಟೇ ಬೇಕು ಟೈಮ್ ಈ ರೇಂಜ್ ಗಾಡಿ ಕಾರ್ ಮಾಡ್ತಿರೋದು ನಾನು ಹೈವೇಲಿ. ಹೆಂಗಿದೆ ಉಮೇಶ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಹಿಂದೆ ಕುತ್ಕೊಳಕ್ ಧೈರ್ಯ ಕೂತಿದ್ದೀರಾ? ನೀನ್ ಹೇಳ್ ಮಾಡಿ, ಹೆಂಗ್ ಓಡಿಸ್ತಾ ಇದೀನಿ? ಓಡಿಸ್ತಾ ಗುರು, ಕರೆಕ್ಟ್ ಆಗಿ ಓಡಿಸ್ತಾ ಇದೀನಿ. ಬೆಂಗಳೂರಿಂದ ಹೊರಟು ಗುಡಿಬಂಡೆ ವಿಲೇಜ್ ತಲುಪುವಷ್ಟರಲ್ಲಿ 7:30-8 o'clock ಆಗಿತ್ತು ಅನಿಸುತ್ತೆ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಸನ್ಲೈಟ್ ಕಮ್ಮಿ ಆಗಿರುತ್ತೆ, ಟ್ರೆಕ್ಕಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು. ಗುಡಿಬಂಡೆ. ಸೊ ಈ ಗುಡಿಬಂಡೆ ಅಂತ ಈ ಊರಿಗೆ ಹೆಸರು ಬರೋದಕ್ಕೆ ಕಾರಣ, ಇಲ್ಲಿ ಒಂದು ಗುಹೆ ಒಳಗಡೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಂತೆ. ಸೊ ಬಂಡೆ ಒಳಗಡೆ ಗುಡಿ ಇರೋದ್ರಿಂದ ಗುಡಿಬಂಡೆ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಯಾಕಾದ್ರೂ ಬಂದ 37 ವರ್ಷಕ್ಕೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿರೋ ಗಣೇಶ್ ಅವರು. ಕೆಳಗಡೆಯಿಂದನೆ ನೋಡಿ ಸುಸ್ತಾ ಬಿಟ್ರು ಬೆಟ್ಟ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬೈರೇಗೌಡ ಅನ್ನೋರು ಇಲ್ಲಿ 3 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಂತೆ. ಅವರ ಕಾಲದಲ್ಲೇ ಈ ಗುಡಿಬಂಡೆ ಮೇಲೆ ಫೋರ್ಟ್ ನಿರ್ಮಾಣ ಆಗಿರುವಂಥದ್ದು. ಮಧುಗಿರಿ ಫೋರ್ಟ್ ಶೈಲಿಯಲ್ಲೇ ಈ ಫೋರ್ಟ್ ಕೂಡ ಕಟ್ಟಿರೋದಿಲ್ಲಿ. ಈ ಕೋಟೆ ಸುತ್ತಲೂ ಈಗ 7 floors ಥರ ಇದೆ ಅಂತೆ. ಆಗಿನ ಕಾಲದಲ್ಲಿ ಸೈನಿಕರು ಯಾರಾದರೂ ಶತ್ರುಗಳು ಬಂದಾಗ ಎಸ್ಕೇಪ್ ಆಗೋದಕ್ಕೆ ಈ ರೀತಿ ರೂಟ್ಗಳನ್ನ ಮಾಡಿ 7 floors ಇದರಲ್ಲಿ ನಿರ್ಮಾಣ ಆಗಿರೋದಂತೆ ಈ ಕೋಟೆ. ಕೋಟೆ ಮೇಲ್ಗಡೆ ಒಂದು ಶಿವನ ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ. 108 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಲಿಂಗ ಅಂತ ಹೇಳ್ತಾರೆ. ಪ್ರತಿಯೊಂದು ಫ್ಲೋರ್ಗಳಲ್ಲೂ ಈ ತರ ಕಲ್ಲಿನ ಮಂಟಪಗಳಿದೆ. ಇಷ್ಟಕ್ಕೆ ಔಷಧಿ ಹಾಕೊಂಡ್ರೆ ಹೆಂಗ್ ಬರೋ ಮಾಡಿ? ಇಲ್ಲೇನ್ ಗುರು, ಗುಹೆ ತರ ಇದೆ ನೋಡಿ. ನಿಧಿಗಿದೆ ಏನಾರ ಸಿಗ್ಬೋದು ಇದಕ್ಕೆ ಹೋಗುತ್ತ ಅದು ಸರ್ಕಲ್ ಎರಡನೇ ಸುತ್ತು. ಏನು ಗುರು ಬಂಡೆ ಒಳಗೆ ಬೀಳ್ಬಿಟ್ಟೈತೆ ಬಂಡೆ ಜೊತೆಗೆ ಬಂದೆ ಮೂರ್ತಿ ಮರ. ಆಗಿನ ಕಾಲದಲ್ಲೇ ಇಲ್ಲೆಲ್ಲ ಕಾಂಕ್ರೀಟ್ ಆಗಿ ಕಟ್ಟೋರಲ್ಲ ಗುರು. ಅದು ಒಳ್ಳೆ ಕಾಂಕ್ರೀಟ್ ಅವೆಲ್ಲ, ಸ್ಕ್ಯಾಮ್ ಇಟ್ಟಿರಲಿಲ್ಲ, ಅದಕ್ಕೆ 1 ವರ್ಷ ಬಾಕ್ಸ್ತಿರೋದು. ಇನ್ನೂ ಅರ್ಧನು ಬಂದಿಲ್ಲ ಗುರು, ಇಲ್ಲೇ ಕುತ್ಕೊಂಡ್ರೆ ಹಂಗೆ ಮಾಡಿದ್ರು. ಅರ್ಧ ಹತ್ಬಿಟ್ಟಿದ್ಯಾ ಬಾ, ಇನ್ನು ಅರ್ಧ ಇದೆ ಅಷ್ಟೇ. ಅಬ್ಬಾ
ಒಂದು ಮುಕ್ಕಾಲು ಭಾಗ ಈಗಾಗಲೇ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ಇದೆ. ಏಳು ಸುತ್ತಿನ ಕೋಟೆ ಅಂತಾರಲ್ಲ ಆ ಥರ ಕಟ್ಟಿದ್ದಾರೆ ಇಲ್ಲಿ. ಫುಲ್ಲು ಸರೌಂಡಿಂಗ್ ಫುಲ್ಲು 7 ಫ್ಲೋರ್ ಇದೆಯಂತೆ. ನೋಡಿ ಇಲ್ಲಿ ಮೇಲಿಂದ ನಿಂತು ನೋಡುವಾಗ ಸುತ್ತಲೂ ಪ್ಲೇನ್ ಟೆರೇನ್ ಜೊತೆಗೆ ಈ ಥರ ಸಣ್ಣ ಸಣ್ಣ ಗುಡ್ಡಗಳು. ಸೊ ಇದು ನೋಡಿ ಒಂಥರ, ಇದೆಲ್ಲ ವಾಚ್ ಟವರ್ ಥರ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ಇಲ್ಲಿ ನಿಂತ್ಕೊಂಡು ದೂರದಲ್ಲಿ ಬರೋ ಏನಾದರೂ ಯಾರಾದರೂ ಶತ್ರುಗಳು ಎಂಟ್ರ್ ಆಗೋವಂಥದ್ದನ್ನ ನೋಡೋದಕ್ಕೆ ಅಂತೇಳಿ. ಸೊ ಈ ಥರ ಹೈಟ್ ಇರೋ ಜಾಗದಲ್ಲೆಲ್ಲ ವಾಚ್ ಟವರ್ ಥರ ಕಟ್ಟಿದ್ದಾರೆ. ಸೊ ಫೈನಲಿ ಒಂದು 30-40 ನಿಮಿಷ ಕ್ಲೈಂಬ್ ಮಾಡಾದ್ಮೇಲೆ ಟಾಪಿಗೆ ರೀಚ್ ಆಗಿದ್ವಿ. ಇಲ್ಲಿ ಬರೀಕೆ ಅಂತಾನೆ ಪೇಂಟ್ಗಳು ತಗೊಂಡ್ಬರ್ತಾರೆ. ಚೆನ್ನಾಗಿದಲ್ಲ ಅಲ್ಲಲ್ಲ ಅದೇ ಅವಲ್ಲ ಅಲ್ಲಿಂದ ನೋಡಿದ್ದು. ಹೆಂಗ್ರಿ ಇದು? ಇದು ಕೆಳಗಡೆ ನಿಂತು ನೋಡ್ರೆ ಕಾಣುತ್ತೆ ಹಿಂಗೆ. ಸೀನ್ಸ್ ನೋಡಿ ಇಲ್ಲಿಂದ ಹೇಗಿದೆ ಅಂತ. ಬರೀಬಾರ್ದು ಅಂತಾರ. ಒಂದು ಕೆಲಸ ಮಾಡು, ನೀನು ಒಂದು ಡಬ್ಬ ಪೇಂಟ್ ತಂದು ಎಲ್ಲ ಕಳ್ಸ್ಕೊಂಬಿಡು. ಚಿಕ್ಕ ಇದು ಇದು ತುಂಬ ಚಿಕ್ಕ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಮಾಡ್ದಂಗೆ ಅನಿಸಿಲ್ಲ ಅಲ್ವಾ. ಹೊಟ್ಟೆ ಹಸಿತಾ ಇದೆ ಅಂತ ಕಡೆ ಬಿಡ್ಕೊಂತ ಇದ್ದಾನೆ. ಲೈಫಲ್ಲೇ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಂತ ಕರ್ಕೊಂಬಿಟ್ಟು 38 ವರ್ಷದಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಓಡಾಡ್ತಿರೋದು. ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಅಡ್ವೆಂಚರಸ್ ಆಗಿ ಓಡಾಡ್ತಾ ಇದಾರೆ. ಇಲ್ಲ ಮತ್ತೆ ಏನ್ ಕೇಳ್ತಿರೋ, ಚೆನ್ನಾಗಿ ನಡೆಸ್ಬಿಟ್ಟು ಅವ್ರೆಲ್ಲ ಹಣ್ಣುಗಳಿದಾವೇನು ಒಂದೇ ಸಲ ಅಂತಿದ್ಯಾ ಎನರ್ಜಿ ಗುರು ಮತ್ತೆ ಏನಾದ್ರು ಏನೇನೋ ತರಿಸಿದಾರೆ
ನ್ಯಾಚುರಲ್ ಆಗಿ ಸಿಗೋದು ಏನಾಗಲ್ಲ, ನ್ಯಾಚುರಲ್ ಆಗಿ ಜಾಂಬಿಗಳು ಹಾಕ್ಬಿಡ್ತಾರೆ, ಆತರ ನ್ಯಾಚುರಲ್ ವ್ಯಾಗ್ರ ತರ ಇರ್ತದೆ. ತಿಂತಿದ್ರೆ ಹಿಂಗೆ ಎನರ್ಜಿ ಸಿಗುತ್ತೀವಲ್ಲ. ಟ್ರೈ ಮಾಡ್ತೀವಿ ಗಣೇಶ್. ಇಲ್ಲ ಸರ್. ಅಲ್ಲೊಬ್ಳು ಆಂಟಿ ಕೇಳ್ತಾ ಇದ್ಲು, ಇಷ್ಟೊಂದು ಫುಟೇಜ್ ಫೋಟೋಸ್ ತಗೊಂಡು ಅದೇನು ಮಾಡ್ತಾರೆ ಪಾಪ, ಅವರೇನು ಒಂದು ಎರಡು ಮೂರು ಪಿಕ್ಚರ್ ತಗೊಂಡಿರ್ತಾರೆ ಅಷ್ಟೇ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಫೋಟೋಸ್ ವಿಡಿಯೋಸ್ ಇನ್ನೇನಕ್ಕೆ ಬರ್ತಾರೆ. ಅವ್ನು ಖಜೂರ್ ನನ್ನ ಮಗನ್ಗೆ ಕಾಸು ಕೊಡಕ್ಕೆ ಹೇಳು. ಸೊ ನೆಕ್ಸ್ಟು ಉಮೇಶ ಮತ್ತು ಗಣೇಶ ಕುಮಾರ ಪರ್ವತ ಟ್ರೆಕ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಈಗ. ಇದು ವಾರ್ಮ್ ಅಪ್ ಇದು. ಚೆನ್ನಾಗಿ ಹೇಳ್ದೆ ನಡಿಯಪ್ಪ, ಫಸ್ಟ್ ತಿಂಡಿ ಕೊಡ್ಸೋ. ಹತ್ತಿದೆಯಲ್ಲ, ಇಷ್ಟೇ ಒಂದು ಇಪ್ಪತ್ತರಷ್ಟು ಹತ್ಬೇಕಷ್ಟು. ಅದೇ ಇಪ್ಪತ್ತರ ಸಲ ನಾನು ಊಟ ಮಾಡ್ಬೇಕು ಆಮೇಲೆ. ಅಲ್ಲಿ ಫಸ್ಟೇ ಕಾಡು, ಆದ್ರೆ ಆಸೆ ಹೋಗೋಣ. ಎಸ್ಪೆಷಲಿ ಗಣೇಶ ಹೇಮಂತ್ನ ಕರ್ಕೊಂಡೋಗೋಣ. ಹೇಮಂತ್ ಬಂದಿದ್ದೀರ ಅಲ್ಲೇ ಕೆಳಗಡೆ, ನಮಸ್ಕಾರ. ಇಲ್ಲೇ ಇರ್ತೀನಿ, ನೀವು ಸಂತೋಷ ಕರ್ಕೊಂಡ್ಬರ್ಬೇಕು. ಹ್ಞೂ, ಚೆನ್ನಾಗಾಯ್ತು. ನಮ್ಮ ಬಾಸ್ ಬಂದ್ಬಿಟ್ರೆ ಏನೋ ಹೊಸ್ತಾಗಿ ಟ್ರೈ ಮಾಡೋದಂತ ಅವ್ರು ಬ್ಲಾಕ್ ಆಗಿ ಅದ ಇಳಿಯೋದು ಇಳಿಬೋದು ಸರ್, ಹತ್ತಕ್ಕೆ ಆಗಲ್ಲ. ಹತ್ತಕ್ಕಾಗದೇ ಇರೋದೇನು ಇಲ್ಲ ಗಣೇಶ್ ಅದೇ. ಆ ಡೈಲಾಗ್ಗಳು ಸುಮಾ, ನೀನು ಇನ್ನ ಕುಮಾರ ಪರ್ವತಾಗ ಇನ್ನ ಎಷ್ಟು ಲೋಕಲ್ ಟ್ರಿಪ್ ಲೋಕಲ್ ಬೆಟ್ಟಗಳು ಹತ್ಬೇಕಿನ್ನ? ಫುಲ್ ರೆಡಿ ಇವಾಗ. ಆದ್ರೆ ಸಮ್ಮರ್ ಗುರು ಅಂತ ನೋಡ್ತಾ ಇದೀನಿ, ರೈನಿ ಸೀಸನ್ ಅಲ್ಲೂ ಹೋಗಕ್ಕಾಗಲ್ಲ ಅಲ್ಲಿ. ಅದೇ ಮಿಡಲ್ ಯಾರು ಬರ್ತಾರೆ, ಯಾರು ಬರ್ಲಿಲ್ಲ ಅಂದ್ರೆ ಒಬ್ಬನೇ ಹೋಗ್ಬಿಡ್ತೀನಿ. ವರುಣ್ ಅವರು ಹೇಳಿದ್ದಾರೆ ಬರ್ತೀನಿ ಅಂತ. ಅವತ್ತು ಏನಾದ್ರು ಸ್ವಿಚ್ ಆಫ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ಸ್ವಿಚ್ ಆಫ್ ಮಾಡ್ಕೊಂಡು ಮಲಗ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ರೆ ಉಮೇಶ ಆ ಬೆಟ್ಟ ಟ್ರೈ ಮಾಡ್ತಾನೆ. ಏನಪ್ಪ ಟ್ರೆಕ್ಕಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಗುಡಿಬಂಡೆ ಫೋರ್ಟ್ ತುಂಬಾ ಒಂಥರ ಶಾರ್ಟ್ ಟ್ರೆಕ್, ಸ್ಟೆಪ್ಸ್ ಪೂರ್ತಿ ಸ್ಟೆಪ್ಸ್ ಇದೆ, ಮೇಲ್ಗಡೆವರೆಗೂ ಸ್ಟೆಪ್ಸ್ ಇದೆ. ಕರೆಕ್ಟಾಗಿ ಹತ್ತಿದ್ರೆ ಒಂದು 30 minutes ಎಲ್ಲ ಹತ್ತು ಬಿಡ್ಬೋದು. ಇದೊಂದು ಸ್ಮಾಲ್ ಟ್ರಕ್ ಆದ್ರೂ ನಾವಿಲ್ಲಿದ್ದಷ್ಟು ಸಮಯ ಎಂಜಾಯ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿಳಿಯರೆ, ನಾನು ನಿಮಗೆ ಬೇರೆ ಜಾಗಗಳ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.